ಮುಗಿಸ್ಬೇಕು ಅಥವಾ ಏನಿದೆ ಸಂವಿಧಾನದಲ್ಲಿ ಅದು ಎಷ್ಟು ಮಾತಿದೆ ಅಂತ ಇವತ್ತಿನ ಜನರೇಷನ್ಗೆ ತಿಳುವಳಿಕೆ ಮಾಡ್ಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮದಲ್ಲಿ ಓದುವಂತ ಒಂದು ಸ್ಟೆಪ್ ಹೋಗಿದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಓದ್ಬೇಕು ಸಂವಿಧಾನದ ಪೀಠಕ್ಕೆ. ಸೊ ಅದರ ಭಾಗವಾಗಿ ಇದು ಅದ್ರ ಮುಂದುವರೆದ ಇದೊಂದು ಭಾಗ. ಹೇಳಿದ್ರಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಬರ್ಬೇಕು, ಗ್ರಾಮ ಪಂಚಾಯತಿ ಸದಸ್ಯರು ಬರ್ಬೇಕು, ಪಾಲಿಟಿಷಿಯನ್ ಬರ್ಬೇಕು, ಎಲ್ಲಾರು ಬರಬೇಕು. ಇದೇನು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸಂವಿಧಾನ ಪ್ರೋಗ್ರಾಮ್ ಏನಿಲ್ಲ, ಜಸ್ಟ್ ಮಾನವ ಸರಪಳಿ ಅಷ್ಟೇ. ಅದು ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೆ ಒಂದು ತಾಸಿನಲ್ಲಿ ಎಲ್ಲರೂ ಕನೆಕ್ಟ್ ಆಗ್ಬೇಕು. ಎಲ್ಲರೂ ಅದೇ ದಾರಿಗೊಂಟ ಮಾನವ ಸರಪಳಿ ಮಾಡಿ ಅವೇರ್ನೆಸ್ ಮಾಡುವಂತ ಒಂದು ಕಾರ್ಯಕ್ರಮ. ನೂರ ಮೂವತ್ತೈದು, ಒಂದು 80 ರಿಂದ 1 ಲಕ್ಷ ಜನ ಬೇಕಾಗ್ತಾರ ಕನಿಷ್ಠ. ಅಷ್ಟು ಜನ ನೀವೇ ಇದ್ರೆಲ್ಲ ಹೇಳಿದ್ವಿ. ಈ ಸಾರಿ 5 ಕೋಟಿ, ಪ್ರತಿ ಸಾರಿ 3 ಕೋಟಿ ಕೊಡ್ತಾ ಇದ್ರು. ಈ ಸಲ 200 ವರ್ಷದ ಆಗಿದ್ದ 5 ಕೋಟಿ ಅಂದ್ರೆ 2 ಕೋಟಿ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಸ್ಪೋರ್ಟ್ಸ್ಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾಡಬೇಕು, ಮತ್ತು ಹೊರಗಿನ ಗೆಸ್ಟ್ ಬರ್ತಾರ ಅವ್ರು ಕೂಡ ಮಾಡಬೇಕಂತ ನಿಗದಿ ಮಾಡಿ. ಇಲ್ಲ ಅದನ್ನೇ ಹೇಳಿದ್ರಲ್ಲ, ಯಾರು ರಾಷ್ಟ್ರ ಮಟ್ಟದಲ್ಲಿ ಇದ್ದವರನ್ನ ಕರೆಸಲಿಕ್ಕೆ, ಉದ್ಘಾಟನೆಗೆ ಅಥವಾ ವೇದಿಕೆ ಮೇಲೆ ಹಚ್ಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿ ಲಿಸ್ಟ್ ಮಾಡ್ತೀವಿ. ಮುಖ್ಯಮಂತ್ರಿಗೆ ವಿಶೇಷವಾಗಿ ನಾವು ಮಾಡೇ ಮಾಡ್ತೀವಿ. ಅವ್ರಿಗೆ ಬಂದಿಲ್ಲ ಆದ್ರೆ ಪಾಲಿಟಿಷಿಯನ್ಕಿಂತ ಬುದ್ಧಿಜೀವಿಗಳನ್ನ ಆನ್ ಮಾಡ್ಲಿಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡ್ತಾರೆ. ಗಮನದಲ್ಲಿಟ್ಟೆ ನಾವು ನೀವು ಹೇಳಿದಂತ ಸಲಹೆ ಬಗ್ಗೆ ಡಿಸಿ ಅವ್ರಿಗೆ ಈಗಾಗಲೇ ಹೇಳಿದೀವಿ. ಅದೇ ವಿಶೇಷವಾಗಿ ಡಿಸಿ ಅವ್ರಿಗೆ ಈಗಾಗಲೇ ಸಂಪರ್ಕದಲ್ಲಿ ಇದ್ದಾರೆ. ಈ ವರ್ಷ ಮಾಡ್ಬೇಕಂತ ಮಾಡೋ ಒಂದು ಒಳ್ಳೆ ವಸ್ತು ಮೆಸೇಜ್ ಹೋಗುತ್ತೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಸಕ್ಸಸ್ ಆಗತ್ತೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಹೇಳಿದ್ರಲ್ಲ ಈಗ ಅದೇ 5 ಲಕ್ಷ ಕೊಟ್ಟಾದ್ರೆ ಸರಿ 10 ಲಕ್ಷ ಕೊಡ್ತೀವಿ. ಸಂಜೆನ ಕಾರ್ಯಕ್ರಮ ಮಾಡ್ಲಿ, ವಿಶೇಷ ಕಾರ್ಯಕ್ರಮ ಮಾಡಕ್ಕೆ ಅವ್ರಿಗೆ ಅನುಮತಿ ಅಲೋ ಮಾಡ್ತಾರೆ. 2.5 ವರ್ಷದ ನೆನಪಿಗೋಸ್ಕರ ಏನಾದ್ರು ವಿಶೇಷ ಕಾರ್ಯಕ್ರಮ ಆಗ್ತವೆ ಬಟ್ ಅದು ಮಾಡ್ದಾಗಲಿ ಮ್ಯೂಸಿಕ್ ಮಾಡ್ತಾ ಇದೀವಿ, ಗಾರ್ಡನ್ ಪರ್ಮನೆಂಟ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಆ ಪೂರ್ವ ಸ್ಪಷ್ಟ ಇರಬಾರ್ದು, ಆ ದಾರಿಯಲ್ಲಿ ಯಾರೋ ಹೋಗಿದ್ರು ಕೂಡ ನೋಡ್ಲಿಕ್ಕೆ ಬರ್ಬೇಕಂತ ಮಾಡಿ ಸಭೆ ಮಾಡ್ತೀವಿ. ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ನಾವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೀವಿ, ಬರ್ಬೇಕು ಜನ. ಈ ಬಾರಿ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅನ್ನುವಂತದ್ದು ಎಲ್ಲರೂ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಅಣ್ಣ ಕೊಡ್ಲಿ ಅಂತ ಹೇಳಿ ಪ್ರಸ್ತಾವನೆ ಏನಾದ್ರೂ ಜಿಲ್ಲಾಡಳಿತದಿಂದ ಸಂಬಂಧಪಟ್ಟ ವಿಷಯ ಎಲ್ಲ ನಮ್ಮ ಹಾಕ್ತೀವಿ. ವರ್ಷದಲ್ಲಿ ಒಳ್ಳೆ ಕರೆಕ್ಟ್ ಆಗಿ ಮಾಡಿ ಕೂಡ ಅವ್ರು ಮಾಡಿದ್ದಾರೆ, ಕೆಲವು ರಸ್ತೆಗಳನ್ನ ಮಾಡಿದ್ದಾರೆ ನಮ್ಮ ಕಾಂತಿ ಕೂಡ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಕೆಲಸ ನಿಂತಿದೆ ಸರ್, ಅದು ಸಪರೇಟ್ ಇದಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದನ್ನ ಸಪರೇಟ್ ಆಗಿ ಕೊಡ್ತೀವಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬೇಕಾದ್ರೆ ಇನ್ನೊಂದ್ಸಾರಿ ಅಲ್ಲೇ ಬೇಕಾದ್ರೆ ನಂದಗಡದಾಗ ಹೋಗಿ ಒಂದ್ ಸಭೆ ಅಲ್ಲೇ ಮಾಡೋಣ, ಅಲ್ಲೇ ಹೋಗೋಣ ನೋಡಿದಾಗ ಒಳ್ಳೆ. ಸಿಎಂ ಅವ್ರು ಬರ್ತಾರೆ ಸರ್ ಕಾರ್ಯಕ್ರಮ ಮಾತಾಡೇ ಮಾಡ್ತಾರೆ? ಕ್ಯಾಪ್ಟನ್ ಆಗ